ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆಪಾದಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್, ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶಾಸ್ತ್ರೇಷು ಪಾರದೃಶ್ವಾನಂ, ಶಾಸ್ತ್ರಜ್ಞೇಷು ಚ ವತ್ಸಲಂ, ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ಮಹಾಭಾರತದಲ್ಲಿ ಒಂದು ಮಾತು ಬರ್ತದೆ, ಯುಧಿಷ್ಠಿರ ಭೀಷ್ಮಾಚಾರ್ಯರನ್ನು ಕೇಳ್ತಾನೆ, ಯಾವ ಸೇವೆಯನ್ನು ಮಾಡಿದರೆ ಎಲ್ಲ ಮನುಷ್ಯರಿಗೆ ಶ್ರೇಯಸ್ಸಾಗ್ತದೆ ಅಂತ ಕೇಳ್ತಾನೆ. ಆಗ ಭೀಷ್ಮಾಚಾರ್ಯರು ಹೇಳ್ತಾರೆ, ನಾನೇನು ತಿಳ್ಕೊಂಡು ಹೇಳೋದಿಲ್ಲಪ್ಪ, ಅನಾದಿ ಕಾಲದಿಂದ ಬಂದ ವೇದವ್ಯಾಸ ಮಹರ್ಷಿಗಳು ಭಗವಂತನ ಅವತಾರ ವೇದವ್ಯಾಸ ದೇವರು ಹೇಳಿದ ಮಾತನ್ನೇ ನಾನು ನಿನಗೆ ಹೇಳ್ತೀನಿ. ಗೌಹು ಅಂತಂದರೆ ಆಕಳು ಅಂತ ಅರ್ಥ, ಗೌಹು ಅಂತಂದರೆ ಮಾತು ಅಂತ ಅರ್ಥ. ಇದೇ ಕಾರಣದಿಂದಲೇ ಗೋವಿಂದ ಅಂತ ಕರೀತಾರೆ ದೇವರಿಗೆ. ಗೋಪಾಲಕೃಷ್ಣನಿಗೆ ಇನ್ನೊಂದು ಹೆಸರು ಗೋವಿಂದ. ಗೋಬಿಹಿ ವಿಂದತೆ ಇತಿ ಗೋವಿಂದ. ಗೋವುಗಳ ಸೇವೆಯನ್ನು ಮಾಡಿದರೆ ಆ ಭಗವಂತ ಅನುಗ್ರಹ ಮಾಡ್ತಾನೆ ಅನ್ನೋದರಿಂದಲೇ ಗೋವಿಂದ ಅಂತ ಕರೀತಾರೆ. ಅವರು ಏನು ಹೇಳ್ತಾರೆ ಗೊತ್ತಾ, ನಾರಾಯಣಂ ನಮಸ್ಕೃತ್ಯ ದೇವೀಂ ತ್ರಿಭುವನೇಶ್ವರೀಂ ಗೋಸಾವಿತ್ರೀಂ ಪ್ರವಕ್ಷ್ಯಾಮಿ ವ್ಯಾಸೇನೋಕ್ತಾಂ ಸನಾತನಿ. ಯಾವ ಗೋವನ್ನು, ಯಾವ ಗೋವಿನ ಧ್ವನಿಯನ್ನು ನಾವು ಶ್ರವಣ ಮಾಡುವುದರಿಂದಲೇ ಸರ್ವ ಪಾಪೈ ಪ್ರಮುಚ್ಯತೆ, ಎಲ್ಲ ಪಾಪಗಳು ದೂರವಾಗ್ತದೆ. ಒಣಗಿದ ಕಟ್ಟಿಗೆಯನ್ನು ಅಗ್ನಿ ಸ್ಪರ್ಶ ಮಾಡಿದಾಗ ಹೇಗೆ ಧಗಧಗನೆ ಉರಿದು ಹೋಗ್ತದೆ ಕಟ್ಟಿಗೆ, ಆ ರೀತಿಯಾಗಿ ಗೋವನ್ನು ನಾವು ಸ್ಮರಣೆ ಮಾಡಿದರೆ ಸಾಕು, ಎಲ್ಲ ಪಾಪಗಳು ಸುಟ್ಟು ಭಸ್ಮವಾಗ್ತದೆ ಅಂತ ಹೇಳ್ತಾರೆ. ಗೋವಿನ ಉಸಿರಾಟದಲ್ಲಿ ನಾಲ್ಕು ವೇದಗಳಿದೆ. ಗವಾಂ ನಿಶ್ವಸಿತಂ ವೇದಾಹ ಸಷಡಂಗ ಪದಕ್ರಮಾಹ, ಷಡಂಗ ಸಹಿತವಾದ ವೇದಗಳೇ ಗೋವಿನ ಉಸಿರಿನಲ್ಲಿದೆ ಅಂತೆ. ಶಿಕ್ಷಾ, ವ್ಯಾಕರಣ, ಛಂದಸ್ಸು, ನಿರುಕ್ತ, ಜ್ಯೋತಿಷ ಎಲ್ಲವೂ ಕೂಡ ಗೋವಿನ ಉಸಿರಿನಲ್ಲಿದೆ. ಎರಡು ಕೋಡುಗಳಲ್ಲಿ ಇಂದ್ರ ಮತ್ತು ವಿಷ್ಣು ಇರ್ತಾರಂತೆ. ಏತಾಸಾಂ ಅಗ್ರಶೃಂಗೇಶು ಇಂದ್ರ ವಿಷ್ಣು ಸ್ವಯಂ ಸ್ಥಿತವು. ಒಂದು ಕೋಡಿನಲ್ಲಿ ವಿಷ್ಣು, ಇನ್ನೊಂದು ಕೋಡಿನಲ್ಲಿ ಇಂದ್ರ ಇರ್ತಾರಂತೆ. ಗೋವಿನ ಶಿರಸ್ಸಿನಲ್ಲಿ, ತಲೆಯಲ್ಲಿ ಬ್ರಹ್ಮದೇವರಿರ್ತಾರೆ, ಸ್ಕಂದದಲ್ಲಿ ಶಿವ ಇರ್ತಾನೆ. ಎರಡು ಕಿವಿಗಳಲ್ಲಿ ಅಶ್ವಿನಿ ನಾಸತ್ಯ ಮತ್ತು ದಸರ ಎಂಬ ಅಶ್ವಿನಿ ದೇವತೆಗಳಿರ್ತಾರೆ. ಚಕ್ಷುಷೋಹೋ ಶಶಿಭಾಸ್ಕರವು, ಎರಡು ಕಣ್ಣುಗಳಲ್ಲಿ, ಗೋವಿನ ಕಣ್ಣುಗಳಲ್ಲಿ ಸೂರ್ಯಚಂದ್ರರಿರ್ತಾರಂತೆ. ದಂತೇಶು ಮರುತೋ ದೇವಾಹ, ಗೋವಿನ ಹಲ್ಲುಗಳಲ್ಲಿ ಮರುದೇವತೆಗಳಿರ್ತಾರೆ. ಜಿಹ್ವಾಯಾಂಚ ಸರಸ್ವತಿ, ಗೋವಿನ ನಾಲಿಗೆಯಲ್ಲಿ ಸಾಕ್ಷಾತ್ ಸರಸ್ವತಿ ದೇವಿ ಸನ್ನಿಹಿತಳಾಗಿರ್ತಾಳಂತೆ. ಕಂಠೇಚ ವರುಣೋ ದೇವಃ, ಕಂಠದಲ್ಲಿ, ಕುತ್ತಿಗೆಯಲ್ಲಿ ವರುಣದೇವರು ಇರ್ತಾರೆ. ಹೃದಯೇ ಹವ್ಯವಾಹನಃ, ಗೋವಿನ ಹೃದಯ ಭಾಗದಲ್ಲಿ, ವಕ್ಷಸ್ಥಲದಲ್ಲಿ ಅಗ್ನಿದೇವರಿರ್ತಾರಂತೆ. ಉದರೇ ಚ ಪೃಥ್ವೀದೇವಿ, ಪೃಥ್ವಿ ಅಭಿಮಾನಿಯಾದ ಧರಾದೇವಿಯು ಹೊಟ್ಟೆಯಲ್ಲಿ ಇರ್ತಾಳೆ. ದುಬ್ಬದಲ್ಲಿ ದ್ಯುಲೋಕ ಇರ್ತದೆ, ದ್ಯುಲೋಕಕ್ಕೆ ಅಭಿಮಾನಿಯಾದ ದೇವತೆಗಳಿರ್ತಾರೆ, ನಕ್ಷತ್ರಾಭಿಮಾನಿಯಾದ ದೇವತೆಗಳಿರ್ತಾರೆ. ಹಿಂಭಾಗದಲ್ಲಿ ವೈವಶ್ವತ ಯಮ ಇರ್ತಾನೆ. ವಸುದೇವತೆಗಳು ತೊಡೆಯಲ್ಲಿ ಇರ್ತಾರಂತೆ. ವಾಯುದೇವರು ಜಂಘೆ ಮೊಣಕಾಲಿನಲ್ಲಿ ಇರ್ತಾರಂತೆ. ದ್ವಾದಶ ಆದಿತ್ಯರು ಬಾಲದಲ್ಲಿರ್ತಾರೆ. ಸಾಧ್ಯರು ಎಂಬ ಹೆಸರಿನ ದೇವತೆಗಳು ಸರ್ವದ ಸರ್ವಾಂಗಗಳಲ್ಲಿಯೂ, ಸರ್ವಾಂಗ ಸಂಧಿಷು, ಎಲ್ಲ ಜಾಯಿಂಟ್ಸ್, ಎಲ್ಲ ಎಲುಬುಗಳ ಸಂಧಿಯಲ್ಲಿ ಇರ್ತಾರಂತೆ. ನಾಸಿಕಾಯಾಂಚ ಶ್ರೀದೇವಿ ಅಪಾನೇ ಸರ್ವತೀರ್ಥಾನಿ. ನಾವು ಮನುಷ್ಯರು ಏನಾದರೂ ಗ್ಯಾಸ್ ಆಗಿ ಆ ಗಾಳಿ ಹೊರಗಡೆ ಬಂದರೆ ನಾವು
ಅದನ್ನು ಅಸಹ್ಯ ಆ ರೀತಿಯಾಗಿ ಇರಬಾರ್ದು ಅಂತ ಹೇಳ್ತೀವಿ. ಆದರೆ ಗೋವಿನ ಅಪಾನವಾಯು ಆ ಗುದದ್ವಾರದಿಂದ ಬಂದ ಆ ಗಾಳಿಯಲ್ಲಿ ಸರ್ವತೀರ್ಥಗಳ ಅಭಿಮಾನಿ ದೇವತೆಗಳಿರ್ತಾರಂತೆ. ಅಪಾನೇ ಸರ್ವತೀರ್ಥಾನಿ. ಗೋಮೂತ್ರೇ ಜಾಹ್ನವಿ ಸ್ವಯಂ, ಗೋವಿನ ಮೂತ್ರದಲ್ಲಿ ಸ್ವಯಂ ಗಂಗಾದೇವಿ ಸನ್ನಿಹಿತಳಾಗಿರ್ತಾಳಂತೆ. ಗೋಮೂತ್ರೇ ಜಾಹ್ನವಿ ಸ್ವಯಂ, ಇಷ್ಟ ತುಷ್ಟ ಮಹಾಲಕ್ಷ್ಮಿ ಗೋಮಯೇ ಸಂಸ್ಥಿತ ಸದಾ. ಗೋಮಯದಲ್ಲಿ ಲಕ್ಷ್ಮೀದೇವಿ ಸನ್ನಿಹಿತಳಾಗಿರ್ತಾಳೆ. ಇಷ್ಟಾತುಷ್ಟ ಮಹಾಲಕ್ಷ್ಮಿ ಗೋಮಯೇ ಸಂಸ್ಥಿತ ಸದಾ. ಚತ್ವಾರ ಸಾಗರ ಪೂರ್ಣ ಗವಾಂ ಹೇವ ಪಯೋಧರೆ, ಗೋವಿನ ನಮ್ಮ ಶುದ್ಧ ದೇಸಿ ಗೋವಿನ ನಾಲ್ಕು ಪಯೋಧರಗಳಲ್ಲಿ, ನಾಲ್ಕು ಮೊಲೆಗಳಲ್ಲಿ, ಕೆಚ್ಚಲಿನಲ್ಲಿ ನಾಲ್ಕು ಸಮುದ್ರಗಳದ ಅಭಿಮಾನಿ ದೇವತೆಗಳಿರ್ತಾರಂತೆ. ಪೂರ್ವ ಸಮುದ್ರ, ಉತ್ತರ ಸಮುದ್ರ, ಪಶ್ಚಿಮ ಸಮುದ್ರ, ದಕ್ಷಿಣ ಸಮುದ್ರಕ್ಕೆ ಅಭಿಮಾನಿಯಾದ ದೇವತೆಗಳಿರ್ತಾರಂತೆ. ಚತ್ವಾರ ಸಾಗರ ಪೂರ್ಣಾಹ ಗವಾಂ ಹೇವ ಪಯೋಧರೆ. ಖುರಮಧ್ಯೇಶು ಗಂಧರ್ವಾಹ ಖುರಾಗ್ರೆ ಪನ್ನಗಾಶ್ರಿತಾಹ, ಉಗುರಿನ ಮಧ್ಯಭಾಗದಲ್ಲಿ ಗಂಧರ್ವರಿರ್ತಾರೆ, ಉಗುರಿನ ತುದಿಯಲ್ಲಿ ಎಲ್ಲ ವಿಧವಾದ ಹಾವುಗಳು, ನಾಗಗಳಿರ್ತಾವಂತೆ. ಖುರಾಣಾಂ ಪಶ್ಚಿಮೇ ಭಾಗೆ ಹೆಪ್ಸರಾಣಾಂ ಗಣಾಸ್ಮೃತಾಹ, ಉಗುರಿನ ಪಶ್ಚಿಮ ಭಾಗದಲ್ಲಿ ಅಪ್ಸರಾ ಸ್ತ್ರೀಯರು ಇರ್ತಾರಂತೆ. ಶ್ರೋಣೀ ತಟೇಶು ಪಿತರಃ, ಬೆನ್ನು ಹುರಿಯಲ್ಲಿ ಪಿತೃದೇವತೆಗಳಿರ್ತಾರಂತೆ. ರೋಮಲಾಂಗೂಲಮಾಶ್ರಿತಾಹ ಋಷಯೋ ರೋಮಕೂಪೇಶು, ರೋಮಕೂಪಗಳಲ್ಲಿ ಕೂದಲು ಏನು ಬಂದಿರ್ತದಲ್ಲ, ಕೂದಲು ಹುಟ್ಟಿರ್ತದಲ್ಲ, ಆ ತೂತಿನಲ್ಲಿ ಎಲ್ಲ ಋಷಿ ಮುನಿಗಳು ಸನ್ನಿಹಿತರಾಗಿರ್ತಾರಂತೆ. ಚರ್ಮಣ್ಣೇವ ಪ್ರಜಾಪತಿ, ಪ್ರಜಾಪತಿಗಳು ಗೋವಿನ ಚರ್ಮದಲ್ಲಿ ಇರ್ತಾರಂತೆ. ಹೀಗೆ ಪ್ರತಿಯೊಂದು ಗೋವಿನ ಪ್ರತಿಯೊಂದು ಅವಯವದಲ್ಲಿಯೂ ದೇವತೆಗಳಿರೋದ್ರಿಂದ ಏನು ಹೇಳ್ತಾರೆ ಗೊತ್ತೇನು, ಸರ್ವಾ ವಿಷ್ಣುಮಯ ಗಾವಃ ತಾಸಾಂ ಗೋಪ್ತಾ ಹಿ ಕೇಶವಃ ಅಂತ ಹೇಳ್ತಾರೆ. ಒಂದು ಗೋವು ಅಂತಂದರೆ ಸಾಕ್ಷಾತ್ ವಿಷ್ಣುವಿನ ಮೂರ್ತಿ, ಸರ್ವಾ ವಿಷ್ಣುಮಯ ಗಾವಃ. ಒಂದು ಬೇರೆ ದೇವತೆಗಳಂತಂದರೆ ಅವರು ಎಲ್ಲ ವಿಷ್ಣುವನ್ನು ಬಿಟ್ಟು, ವಿಷ್ಣುವನ್ನು ಹೊರತಾಗಿ ಯಾರೂ ಇಲ್ಲ, ವಿಷ್ಣುವನ್ನೇ ಆಶ್ರಯ ಮಾಡಿಕೊಂಡಿದ್ದಾರೆ. ಹೀಗಾಗಿ ಒಂದು ಗೋವು ಅಂತಂದರೆ ಸಾಕ್ಷಾತ್ ಸ್ವಯಂ ವಿಷ್ಣು, ಸರ್ವಾ ವಿಷ್ಣುಮಯಾಗ, ವಿಷ್ಣುಮಯವಾಗಿದೆ ಗೋವು ಅಂದರೆ. ಇದಕ್ಕೆ ಒಡೆಯ ಯಾರು, ಇದನ್ನು ಕಾಯುವವನು ಯಾರು ಅಂತಂದರೆ ತಾಸಾಂ ಗೋಪ್ತಾ ಹಿ ಕೇಶವಃ. ಆ ಗೋಪಾಲಕೃಷ್ಣನೇ ಎಲ್ಲ ಗೋವುಗಳಲ್ಲಿ ಇದ್ದು, ಎಲ್ಲ ಗೋಪಾಲಕರಲ್ಲಿ ಇದ್ದು, ಎಲ್ಲ ಜಗತ್ತಿನಲ್ಲಿ ಇದ್ದು, ತೇನವಿನ ತೃಣಮಪಿ ನಚಲತಿ ಎಂಬುದಾಗಿ ಹೇಳಿದ ಹಾಗೆ ಎಲ್ಲ ಪ್ರತಿಯೊಂದು ಪದಾರ್ಥದಲ್ಲಿಯೂ ಇದ್ದು ಆ ಗೋವುಗಳನ್ನು ರಕ್ಷಣೆ ಮಾಡ್ತಾನೆ, ಇಡೀ ಜಗತ್ತನ್ನು ರಕ್ಷಣೆ ಮಾಡ್ತಾನೆ. ನಾವು ಏನು ಮಾಡಬೇಕು, ಗೋವನ್ನು ನೋಡಿದ್ವಿ, ಗೋವನ್ನು ದರ್ಶನ ಮಾಡಿದ್ವಿ, ಏನು ಲಾಭ ಇದರಿಂದ ಅಂತಂದರೆ ಅದಕ್ಕೆ ಹೇಳ್ತದೆ ಮಹಾಭಾರತ, ಗವಾಂ ದೃಷ್ಟ್ವ ನಮಸ್ಕೃತ್ಯ ಕೃತ್ವಾ ಚೈವ ಪ್ರದಕ್ಷಿಣಂ ಪ್ರದಕ್ಷಿಣೀಕೃತ ತೇನ ಸಪ್ತದ್ವೀಪಾವ ಸುಂದರ ಅಂತ. ಯಾವ ಒಬ್ಬ ಮನುಷ್ಯ ಶ್ರೇಯಸ್ಸನ್ನು ಬಯಸುವ ಮನುಷ್ಯ ಏನು ಮಾಡಬೇಕು ಅಂತಂದರೆ ಗವಾಂ ದೃಷ್ಟ್ವ ಆಕಳನ್ನು ನೋಡಬೇಕು, ನಮಸ್ಕೃತ್ಯ ನಮಸ್ಕಾರವನ್ನು ಮಾಡಬೇಕು. ಗವಾಂ ದೃಷ್ಟ್ವ ನಮಸ್ಕೃತ್ಯ ಕೃತ್ವಾ ಚೈವ ಪ್ರದಕ್ಷಿಣಂ, ಆ ಗೋವನ್ನು ನೋಡಿ ನಮಸ್ಕಾರ ಮಾಡಿ ಅದಕ್ಕೆ ಪ್ರದಕ್ಷಿಣೆ ಹಾಕಬೇಕಂತೆ. ಹೀಗೆ ಪ್ರದಕ್ಷಿಣೆ ಹಾಕೋದ್ರಿಂದ ಏನು ಲಾಭ ಅಂತಂದರೆ ಅವನು ಸಪ್ತದ್ವೀಪಗಳಿಂದ ಕೂಡಿದ ಇಡೀ ಪೃಥ್ವಿಯನ್ನು ಪ್ರದಕ್ಷಿಣೆ ಹಾಕಿದ ಫಲವನ್ನು ಹೊಂತಾನೆ. ಒಬ್ಬ ಸಜ್ಜನ, ಒಬ್ಬ ಸಾಧು, ಒಬ್ಬ ತಪಸ್ವಿಯನ್ನು ಪ್ರದಕ್ಷಿಣೆ ಹಾಕಿದರೆ ಅನಂತ ಪುಣ್ಯ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಲೆಕ್ಕವಿಲ್ಲದಷ್ಟು, ಬೆಟ್ಟದಷ್ಟು ಪುಣ್ಯ ಬರ್ತದೆ ಅಂತ ಹೇಳಿದ್ದಾರೆ. ಹೀಗಾಗಿ ಎಲ್ಲ ದೇವತೆಗಳ ಸನ್ನಿಧಾನವಿರುವ ಒಂದು ಗೋವನ್ನು ನೋಡಿ ನಮಸ್ಕಾರ ಮಾಡಿ ಪ್ರದಕ್ಷಿಣೆ ಹಾಕಿದರೆ ಸಪ್ತದ್ವೀಪಗಳಿಂದ ಕೂಡಿದ ಇಡೀ ಪೃಥ್ವಿಯನ್ನು ಪ್ರದಕ್ಷಿಣೆ ಹಾಕಿದ ಫಲ ಬರ್ತದೆ ಅಂತ ಶಾಸ್ತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಎಲ್ಲ ಭಾರತೀಯರು, ಎಲ್ಲ ಸಜ್ಜನರು ನಾವು ಗೋವನ್ನು ರಕ್ಷಣೆ ಮಾಡಬೇಕು. ಗೋ ಸಂರಕ್ಷಣೆ ಇದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಎಂಬುದಾಗಿ ಮತ್ತೊಮ್ಮೆ ಎಲ್ಲರಿಗೂ ನಾನು ಹೇಳ್ತಾ ಇದ್ದೀನಿ.
ಪ್ರತಿಯೊಬ್ಬರು ತಮ್ಮ ಮನೆಯಲ್ಲಿ ಗೋವನ್ನು ಕಟ್ಟಿ ರಕ್ಷಣೆ ಮಾಡಿ ಅದಕ್ಕೆ ಒಂದು ತುತ್ತು ಆಹಾರವನ್ನು ಪ್ರತಿನಿತ್ಯ ಕೊಟ್ಟರೆ ಅದರ ದೇಹದಲ್ಲಿ ಎಷ್ಟು ಕೂದಲುಗಳಿದೆಯೋ ಅಷ್ಟು ಸಾವಿರ ವರ್ಷ ಅವನು ಸ್ವರ್ಗದಲ್ಲಿ ಸುಖವಾಗಿರ್ತಾನೆ ಎಂಬುದಾಗಿ ಹೇಳ್ತಾರೆ. ಎಲ್ಲರಿಗೂ ಮನೆಯಲ್ಲಿ ಗೋವನ್ನು ಕಟ್ಟಿ ರಕ್ಷಣೆ ಮಾಡಲಿಕ್ಕೆ ಆಗೋದಿಲ್ಲ ಅಂತಂದರೆ ಯಾರು ಈ ತರಹ ಗೋಶಾಲೆಗಳನ್ನು ನಡೆಸ್ತಾ ಇರ್ತಾರೋ, ಯಾರು ಗೋ ಸೇವೆಯನ್ನು ಮಾಡ್ತಾ ಇರ್ತಾರೋ ಅವರಿಗೆ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಆರ್ಥಿಕವಾಗಿ, ದೈಹಿಕವಾಗಿ, ಮಾನಸಿಕವಾಗಿ ಅವರಿಗೆ ಸಹಾಯ ಮಾಡುವ ಮೂಲಕವಾಗಿ ನೀವು ಕೂಡ ಗೋ ಸೇವೆಯನ್ನು ಮಾಡಬಹುದು. ಅಂತಹ ಒಂದು ನಿಟ್ಟಿನಲ್ಲಿ ಬಾದಾಮಿಯ ಶ್ರೀ ಕ್ಷೇತ್ರ ಬನಶಂಕರಿ ದೇವಸ್ಥಾನದ ಹತ್ತಿರ ಶ್ರೀ ಮನೋರಥ ಪ್ರತಿಷ್ಠಾನ ಗೋಶಾಲೆ ಎಂಬ ಹೆಸರಿನಿಂದ ನಾವು ಗೋ ಸಂರಕ್ಷಣೆಯನ್ನು ಮಾಡ್ತಾ ಇದ್ದೀವಿ. ಇದರ ಹೆಸರೇ ಶ್ರೀ ಮನೋರಥ ಪ್ರತಿಷ್ಠಾನ. ಮನೋರಥ ಪ್ರತಿಷ್ಠಾನ ಅಂತ ಯಾಕೆ ಹೆಸರಿಟ್ವಿ ಅಂತಂದರೆ, ಯಾರು ಈ ಗೋಶಾಲೆಗೆ ಬಂದು ತಮ್ಮ ಮನೋರಥಗಳನ್ನು, ತಮ್ಮ ಇಚ್ಛೆಗಳನ್ನು ಯಾರು ಇಲ್ಲಿ ಸಲ್ಲಿಸಿ, ನಮಸ್ಕರಿಸಿ, ಪ್ರದಕ್ಷಿಣೆ ಹಾಕಿ, ಯಾರು ಈ ನನ್ನ ಇಚ್ಛೆ ಪೂರ್ಣ ಆಗಲಿ ಅಂತ ಈ ಗೋಶಾಲೆಯಲ್ಲಿ ಗೋಸೇವೆಯನ್ನು ಮಾಡಿ ಹೋಗ್ತಾರೋ ಅವರ ಎಲ್ಲ ಮನೋರಥಗಳು, ಎಲ್ಲ ಆಸೆಗಳು ಪ್ರತಿಷ್ಠಾನವಾಗಲಿ, ಸುಸ್ಥಿರವಾಗಲಿ ಅನ್ನೋ ಒಂದು ಅರ್ಥವನ್ನು ಸೂಚನೆ ಮಾಡುವುದಕ್ಕಾಗಿ ಈ ಗೋಶಾಲೆಗೆ ಮನೋರಥ ಪ್ರತಿಷ್ಠಾನ ಎಂಬುದಾಗಿ ನಾವು ಹೆಸರನ್ನು ಇಟ್ಟಿದ್ದೇವೆ. ಅದೇ ರೀತಿಯಾಗಿ ಈ ಗೋಶಾಲೆಯಲ್ಲಿ ಬಂದ ಅನೇಕ ಜನರು ತಮ್ಮ ಆಸೆಗಳನ್ನು, ತಮ್ಮ ಮನೋರ್ಥಗಳನ್ನು ಪೂರ್ಣ ಮಾಡಿಕೊಂಡಿದ್ದಾರೆ. ಅನೇಕ ಗೃಹಸ್ಥರು, ಅನೇಕ ಜನರು ಈ ಗೋಶಾಲೆಗೆ ಸೇವೆಯನ್ನು ಸಲ್ಲಿಸ್ತಾರೆ. ಎಲ್ಲರೂ ಗೋಸೇವೆ ಮಾಡಿ ನಮ್ಮ ದೇಶವನ್ನು ಗೋಮಯವಾಗಿ ಮಾಡಿ, ಗೋಮಯ ಅಂತಂದರೆ ಶುದ್ಧ ಅಂತ ಅರ್ಥ, ಶುದ್ಧವನ್ನಾಗಿ ಮಾಡಿ ಎಂಬುದಾಗಿ ನಾನು ಮತ್ತೊಮ್ಮೆ ಎಲ್ಲರಲ್ಲೂ ಕೇಳ್ತಾ ಇದ್ದೀನಿ. ನಮಸ್ಕಾರ.